ಆತ್ಮ ಸಂತೃಪ್ತಿ ಕಾರ್ಯಕ್ರಮ ನಾವು ಈ ದಿನದ ವಾಕ್ಯ ಧ್ಯಾನವನ್ನು ಮಾಡುವ ಮೊದಲು ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ನಿನ್ನ ಜೀವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಅಭ್ಯಾಸ ಮಾಡುತ್ತಿರುವಾಗ ಪರಿಶುದ್ಧಾತ್ಮನ ವಿಶೇಷ ಸಹಾಯವನ್ನು ಕೊಟ್ಟು ನಿನ್ನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅನುಗ್ರಹಿಸು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ, ಆಮೇನ್. ಪೇತ್ರನು ಬರೆದ ಮೊದಲನೆಯ ಪತ್ರಿಕೆಯ ಧ್ಯಾನವನ್ನು ಪ್ರಾರಂಭ ಮಾಡಿದೆವು. ನಾನು ಕಳೆದ ಸಾರಿ ನಾನು ಹೇಳಿದೇನಂತ ಹೇಳಿದ್ರೆ, ಈ ಪತ್ರಿಕೆಯನ್ನು ಅಧ್ಯಯನ ಮಾಡುವ ಮೊದಲು ಈ ಪೇತ್ರನ ಕುರಿತಾದಂಥ ಒಂದು ತಿಳುವಳಿಕೆ ನಮಗಿದ್ದರೆ ಎಷ್ಟೋ ಒಳ್ಳೆಯದೆಂಬುದಾಗಿ. ಈ ಹಿನ್ನೆಲೆಯಲ್ಲಿ ಪೇತ್ರನ ಒಂದು ಚರಿತ್ರೆ, ಆತನ ಕೆಲವಾರು ಪ್ರಾಮುಖ್ಯವಾದಂಥ ಸತ್ಯಗಳು ದೇವರ ವಾಕ್ಯದಿಂದ ಆಲೋಚನೆ ಮಾಡುತ್ತಾ ಬಂದಿದ್ದೇವೆ. ಸತ್ಯವೆದ್ದು ನಾವು ಕಳೆದ ಸಾರಿ ನಾವು ನೋಡಿದೆವು, ಪೇತ್ರನಿಗೆ ಸೀಮೋನ ಅಥವಾ ಸಿಮಿಯೋನ ಎಂಬಂಥ ಹೆಸರು ಕೂಡ ಉಂಟು ಎಂಬುದಾಗಿ. ನಾವು ವೆನ್ ವಿ ಕಮ್ ಟು ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 28 ಆ್ಯಂಡ್ ವರ್ಸ್ 7, ಮತ್ತಾಯನ ಸುವಾರ್ತೆ 28 ಅಧ್ಯಾಯ 7 ವಚನದಲ್ಲಿ, ಆಫ್ಟರ್ ದ ರಿಸರೆಕ್ಷನ್, ಯೇಸು ಕ್ರಿಸ್ತನ ಪುನರುತ್ಥಾನವಾದ ನಂತರ, ಜೀಸಸ್ ಕಾಲ್ಡ್ ಪೀಟರ್ ಸೈಮನ್ ಫಾರ್ ದ ಲಾಸ್ಟ್ ಟೈಮ್. ಯೇಸು ಪೇತ್ರನನ್ನು ಸೀಮೋನನ್ ಎಂಬುದಾಗಿ ಕೊನೆಯ ಬಾರಿ ಕರೀತಾನೆ. ಟೈರ್ಡ್ ಆಫ್ ವೇಟಿಂಗ್ ಫಾರ್ ದ ಲಾರ್ಡ್ ಟು ಅಪಿಯರ್, ಕರ್ತನ ದರ್ಶನಕ್ಕಾಗಿ ಕಾದು ಕಾದು ಆತನಿಗೆ ಸಾಕಾಗಿದ್ದಂಥ ವೇಳೆಯಲ್ಲಿ ಪೀಟರ್ ಇಂಪಲ್ಸಿವ್ಲಿ ಅನೌನ್ಸ್ಡ್, ಪೇತ್ರನು ಅವನು ತನ್ನ ಒಂದು ಒತ್ತಡದಿಂದ ಪ್ರಕಟಣೆ ಮಾಡ್ತಾನೆ ಏನಂತ ಹೇಳಿದ್ರೆ, ಐ ಆಮ್ ಗೋಯಿಂಗ್ ಫಿಶಿಂಗ್. ಯೋಹಾನನ ಸುವಾರ್ತೆ 21:3 ವಚನದಲ್ಲಿ ನೋಡ್ತೇವೆ, ನಾನಿನ್ನು ಮೀನು ಹಿಡೀಲಿಕ್ಕೆ ಹೋಗ್ತೇನೆ. ಯೇಸುವನ್ನು ಹಿಂಬಾಲಿಸಿದಂಥ ಪೇತ್ರ ಇವಾಗ ಇನ್ನೊಂದು ತೀರ್ಮಾನ ಮಾಡ್ತಾ ಇದ್ದಾನೆ, ಏನದು? ನಾನು ಮೀನು ಹಿಡೀಲಿಕ್ಕೆ ಹಿಂದೆ ಹೋಗ್ತೇನೆ. ಡ್ಯೂಟಿಫುಲಿ ಫಾಲೋವಿಂಗ್ ದೇರ್ ಲೀಡರ್, ದ ರೆಸ್ಟ್ ಆಫ್ ದ ಡಿಸೈಪಲ್ ಸೆಟ್ ಟು ಹಿಮ್, ವಿ ವಿಲ್ ಆಲ್ಸೋ ಕಮ್ ವಿತ್ ಯು. ನೋಡ್ರಿ, ಕನ್ನಡದಲ್ಲಿ ಒಂದು ಗಾದೆ ಉಂಟು, ಏನಂದರೆ ಯಥ ರಾಜ ತಥಾ ಪ್ರಜಾ. ನೋಡ್ರಿ, ಈ ಪೇತ್ರ ಅಲ್ಲಿದ್ದಂಥ ಶಿಷ್ಯರಿಗೆ ಒಬ್ಬ ನಾಯಕನ ಹಾಗೆ ಇದ್ದ, ದ ಲೀಡರ್, ಒಬ್ಬ ರಾಜನ ಹಾಗೆ ಇದ್ದ. ಈ ರಾಜ ಪುಣ್ಯಾತ್ಮ ಏನು ಹೇಳ್ತಾನೆ, ಐ ಆಮ್ ಗೋಯಿಂಗ್ ಫಿಶಿಂಗ್, ನಾನೀಗ ಮೀನು ಹಿಡೀಲಿಕ್ಕೆ ಹೋಗ್ತೇನೆ. ಓ, ಉಳಿದವರು ಏನು ಹೇಳ್ತಾ ಇದ್ದಾರೆ, ವಿ ವಿಲ್ ಆಲ್ಸೋ ಕಮ್ ವಿತ್ ಯು, ನಾವು ಸಹ ನಿನ್ನೊಟ್ಟಿಗೆ ಬರ್ತೇವಪ್ಪ. ನಾವು ಮತ್ತಾಯನ ಸುವಾರ್ತೆ 4:19 ವಚನ ನಾವು ಸ್ವಲ್ಪ ಹಿಂದಕ್ಕೆ ನಮ್ಮ ಗಮನ ತಿರುಗಿಸುವಾಗ, ದೋಸ್ ಹೂಮ್ ಜೀಸಸ್ ಕಾಲ್ಡ್ ಟು ಬಿ ಫಿಶರ್ಸ್ ಆಫ್ ಮೆನ್ ವೆರ್ ನಾಟ್ ಅಲೌಡ್ ಟು ರಿವರ್ಟ್ ಟು ಬೀಯಿಂಗ್ ಕ್ಯಾಚರ್ಸ್ ಆಫ್ ಫಿಶ್. ಮೀನು ಹಿಡಿದಂತ ಹಿಡಿತಿದ್ದವರು ನೀವು ಪುನಃ ಹಿಂದಕ್ಕೆ ಮೀನು ಹಿಡೀಲಿಕ್ಕೆ ಹೋಗ್ಬೇಕೆಂಬುದಾಗಿ ದೇವರು ಅಪೇಕ್ಷಿಸಲಿಲ್ಲ. ನಾವು ಯೋಹಾನ ಸುವಾರ್ತೆ 21:3 ವಚನದಲ್ಲಿ ನೋಡುವಾಗ ಅಲ್ಲಿ ಏನು ನೋಡ್ತೇವೆ ಗೊತ್ತುಂಟ, ದ್ಯಾಟ್ ನೈಟ್ ದೇ ಕಾಟ್ ನಥಿಂಗ್. ಆ ರಾತ್ರಿಯಲ್ಲಿ ಅವ್ರಿಗೆ ಏನು ಸಿಗಲಿಲ್ಲ ಮೀನು. ದ ನೆಕ್ಸ್ಟ್ ಮಾರ್ನಿಂಗ್ ಜೀಸಸ್ ಮೆಟ್ ದ ಅನ್ಸಕ್ಸಸ್ಫುಲ್ ಕ್ರೂ ಆನ್ ದ ಶೋರ್.
ಮರುದಿವಸ ಯೇಸು ಈ ಜನರನ್ನು ಭೇಟಿ ಮಾಡಿದ. ವೇರ್ ಹಿ ಪ್ರಿಪೇರ್ಡ್ ಬ್ರೇಕ್ಫಾಸ್ಟ್ ಫಾರ್ ದೆಮ್, ಅವರಿಗೆ ಮುಂಜಾನೆಯ ಲಘುಪಹಾರವನ್ನು ಸಿದ್ಧ ಮಾಡಿಬಿಟ್ಟ. ಆಫ್ಟರ್ವರ್ಡ್ಸ್ ಜೀಸಸ್ ಆಸ್ಕ್ಡ್ ಪೀಟರ್ 3 times. ಈಗ ಯೇಸು ಪೇತ್ರನ ಹತ್ರ 3 times ಕೇಳ್ತಾ ಇದ್ದಾನೆ. ಏನಂತ ಕೇಳಿದ? ಸೈಮನ್, ಸನ್ ಆಫ್ ಜಾನ್, ಯೋನನ ಮಗನಾದಂಥ ಸೀಮೋನನೇ, ಡು ಯು ಲವ್ ಮೀ, ನೀ ನನ್ನನ್ನು ಪ್ರೀತಿಸ್ತೀಯೋ? ಎಷ್ಟು ಸಾರಿ ಕೇಳಿದ? ಯೋಹಾನ ಸುವಾರ್ತೆ 21:15-17 ನೋಡ್ತೇವೆ. ಎಷ್ಟು ಸಾರಿ ಕೇಳಿದ? 3 times ಕೇಳಿದ. ಆ್ಯಂಡ್ ಆಲ್ ದ 3 times ಹೀ ಎಫರ್ಮ್ಡ್ ಹಿಸ್ ಲವ್ ಫಾರ್ ದ ಲಾರ್ಡ್. ತನ್ನ ಪ್ರೀತಿ ಕರ್ತನ ಕಡೆಗೆ ಉಂಟು ಎಂಬುದಾಗಿ ಖಚಿತವಾಗಿ ಪೇತ್ರನು ಹೇಳಿದ. ನೋಡ್ರಿ ಪೇತ್ರನ ಚರಿತ್ರೆ ಹೇಗೆ ಮುಂದುವರಿತದೆ ಅಂತ ಹೇಳಿಕೊಂಡು, ಎ ಫ್ಯೂ ವೀಕ್ಸ್ ಲೇಟರ್, ಕೆಲವು ವಾರಗಳ ನಂತರ ಹೋಲಿ ಸ್ಪಿರಿಟ್ ಡಿಸೆಂಡೆಡ್ ಆನ್ ಪೀಟರ್. ಪೇತ್ರನ ಮೇಲೆ ಪವಿತ್ರಾತ್ಮನು ಇಳಿದು ಬಂದನು. ನಾಟ್ ಓನ್ಲಿ ಪೀಟರ್, ದ ಹೋಲಿ ಸ್ಪಿರಿಟ್ ಕೇಮ್ ಅಪಾನ್ ದ ಅಪೋಸ್ಟಲ್ಸ್. ಉಳಿದ ಅಪೋಸ್ತಲರ ಮೇಲೆಯೂ ಪವಿತ್ರಾತ್ಮನು ಇಳಿದು ಬಂದನು. ಫ್ರಮ್ ದೆನ್ ಆನ್, ಅಂದಿನಿಂದ. ಈಗ ನಾವು ಪೇತ್ರನನ್ನು ಅವನ ನಿಜವಾದ ಹೆಸರಿಗೆ ಸರಿಯಾಗಿ ಕರಿಬೇಕೀಗ. ಏನದು? ಯು ಆರ್ ದ ರಾಕ್, ನೀನು ಕಲ್ಲು. ಆ್ಯಂಡ್ ಹೀ ಲಿವ್ಡ್ ಅಪ್ ಟು ಹಿಸ್ ನೇಮ್. ಅವನ ಹೆಸರಿಗೆ ಸರಿಯಾಗಿ ಅವನು ಕಲ್ಲಿನಂತೆ ಭದ್ರವಾಗಿದ್ದ. He took the lead in finding a replacement for Judas Iscariot. Yesuvan hidkottanta Iscariot Yudan iddanalla avana badalige innobba vyaktiyannu aarisikolludralli iga Petranu nayakathvanu vahisida. Apostle Kritya 1:15-26 ಓದುವಾಗ ನಮಗೆ ಅದು ಗೊತ್ತಾಗ್ತದೆ. ಆಮೇಲೆ ಅಪೊಸ್ತಲ ಕೃತ್ಯ 2 ಅಧ್ಯಾಯಕ್ಕೆ ಬರುವಾಗ ಮತ್ತು 3 ಅಧ್ಯಾಯದಲ್ಲಿಯೂ ಕೂಡ ವಾಟ್ ಡು ವಿ ರೀಡ್? ಪೀಟರ್ ಫಿಯರ್ಲೆಸ್ಲಿ ಪ್ರೀಚ್ ದ ಗಾಸ್ಪೆಲ್. ಯಾವ ಭಯವಿಲ್ಲದೆ ಪೇತ್ರನು ಸುವಾರ್ತೆಯನ್ನು ಸಾರಿದ. ನೀವು ಆ ವಾಕ್ಯ ಭಾಗವನ್ನು ಓದ್ತಾ ಬಂದರೆ ಗೊತ್ತಾಗ್ತದೆ, ಅಬ್ಬಬ್ಬಾ ಎಷ್ಟು ಧೈರ್ಯವಾಗಿ ಆತನು ಸುವಾರ್ತೆಯನ್ನು ಹೇಳ್ತಾ ಇದ್ದಾನೆ. ಯಾವ ಭಯವಿಲ್ಲದ ಆತನು ಯಹೂದ್ಯರನ್ನು ನೋಡಿ ಹೇಳಿದ್ದು, ನೀವು ಆ ಯೇಸುವನ್ನು ಕ್ರೂಜಿಗೆ ಹಾಕಿ ಕೊಂದಿದ್ದೀರಿ, ಆದರೆ ಯೇಸು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಆಮೇಲೆ ನಾವು ಮುಂದಕ್ಕೆ ಅಪೊಸ್ತಲ ಕೃತ್ಯಗಳ ಗ್ರಂಥಕ್ಕೆ ಬರುವಾಗ 3 ಅಧ್ಯಾಯದಲ್ಲಿ ಥ್ಯಾಂಕ್ ಗಾಡ್ ಪೀಟರ್ ಪರ್ಫಾರ್ಮ್ಡ್ ಮಿರಾಕ್ಯುಲಸ್ ಹೀಲಿಂಗ್ಸ್, ಅದ್ಭುತವಾದಂಥ ಗುಣಮಾಡುವ ಕೆಲಸಗಳನ್ನು ಮಾಡಿದ. 3 ಅಧ್ಯಾಯದಲ್ಲಿ ನೋಡ್ತೇವೆ, 5 ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಷ್ಟು ಮಾತ್ರ ಅಲ್ಲ, ಪೀಟರ್ ಬೋಲ್ಡ್ಲಿ ಕನ್ಫ್ರಂಟೆಡ್ ದ ಜೀವಿಷ್ ಅಥಾರಿಟೀಸ್. ಯಹೂದ್ಯ ಅಧಿಕಾರಿಗಳನ್ನು ಪೇತ್ರನು ಧೈರ್ಯವಾಗಿ ಎದುರಾಗಿಸಿದ. ಅಪೊಸ್ತಲಕೃತ್ಯ 4:8-20 ನಾವು ಅದನ್ನು ನಾವು ನೋಡ್ತೇವೆ. ಆನಂತರ 5 ಅಧ್ಯಾಯಕ್ಕೆ ಬರುವಾಗ ಅನ್ಹೆಸಿಟೆಂಟ್ಲಿ ಹೀ ಡಿಸಿಪ್ಲಿನ್ಡ್ ಸಿನ್ನಿಂಗ್ ಚರ್ಚ್ ಮೆಂಬರ್ಸ್. ನಾವು 5 ಅಧ್ಯಾಯದಲ್ಲಿ ಮೊದಲಿನ 11 ಏನು ನಡೆಯಿತು ಎಂಬುದಾಗಿ ನಮಗೆ ಗೊತ್ತುಂಟು. ಬಹಳ ಕಟುವಾದಂಥ ಒಂದು ಶಿಕ್ಷೆಯನ್ನು ಆತನು ಕೊಡಬೇಕಾಯಿತು. ಓ ನನ್ನ ಪ್ರಿಯರೇ, ಆನಂತರ ನಾವು ಮುಂದಕ್ಕೆ ನೋಡುವಾಗ ಅಪೊಸ್ತಲ ಕೃತ್ಯ 8 ಅಧ್ಯಾಯಕ್ಕೆ ಬರುವಾಗ ಇಟ್ ವಾಸ್ ಪೀಟರ್ ಹೂ ಕನ್ಫ್ರಂಟೆಡ್ ಸೈಮನ್ ದ ಮೆಜಿಷಿಯನ್.
ಮಂತ್ರವಾದಿಯಾದಂಥ ಸೀಮೋನನ್ನು ಆತನು ಎದುರಾಯಿಸಿದ. ಯು ನೋ ಹೀ ವೆರಿ ಬ್ಲಂಟ್ಲಿ ಟೋಲ್ಡ್ ಹಿಮ್, ಬಹಳ ನೇರವಾಗಿ ಒಂದು ಮಾತು ಹೇಳಿದ. ಏನು ಹೇಳಿದ ಗೊತ್ತುಂಟ? ಅಪೊಸ್ತಲ ಕೃತ್ಯ 8:20 ನೋಡ್ತೇವೆ ನಾವು. ಮೇ ಯುವರ್ ಸಿಲ್ವರ್ ಪೆರಿಶ್ ವಿತ್ ಯು, ನಿನ್ನ ಬೆಳ್ಳಿ ನಿನ್ನೊಟ್ಟಿಗೆ ಹಾಳಾಗಿ ಹೋಗಲಿ. ಬಿಕಾಸ್ ಯು ಥಾಟ್ ಯು ಕುಡ್ ಒಬ್ಟೇನ್ ದ ಗಿಫ್ಟ್ ಆಫ್ ಗಾಡ್ ವಿತ್ ಮನಿ, ಹಣ ಕೊಟ್ಟು ದೇವರ ವರ ನೀನು ತಕ್ಕೊಳ್ಬೋದಂತ ನೀನು ನೆನೆಸಿದಿ. ಆಮೇಲೆ ಅಪೊಸ್ತಲ ಕೃತ್ಯಗಳ ಪುಸ್ತಕ 10 ಬರುವಾಗ ವಾಟ್ ಡು ವಿ ರೀಡ್ ಇನ್ 10th ಆಫ್ ದ ಬುಕ್ ಆಫ್ ಆಕ್ಟ್ಸ್? ಇಟ್ ವಾಸ್ ಥ್ರೂ ಪೀಟರ್ಸ್ ಮಿನಿಸ್ಟ್ರಿ ದಟ್ ದ ಡೋರ್ಸ್ ಆಫ್ ದ ಚರ್ಚ್ ವೇರ್ ಥ್ರೋನ್ ಓಪನ್ ಟು ದ ಜೆಂಟೈಲ್ಸ್. ಸಭೆಯ ಬಾಗಿಲುಗಳು ಅನ್ಯರಿಗೆ ತೆರೆಯಲ್ಪಟ್ಟವು. ಕೊರ್ನೇಲಿಯನ ಮನೆಯಲ್ಲಿ ಆದಂಥ ಘಟನೆ ನನ್ನ ಪ್ರಿಯರೇ 10 ನಾವು ನೋಡ್ತೇವಲ್ಲ. ದೇವರು ಅದ್ಭುತವಾಗಿ ಪೇತ್ರನನ್ನು ಉಪಯೋಗ ಮಾಡಿದ. ಆಮೇಲೆ ಪುನಃ 15 ಬರುವಾಗ ಆಫ್ಟರ್ ಹಿಸ್ ಅಪಿಯರೆನ್ಸ್ ಎಟ್ ದ ಜೆರೂಸಲೇಮ್ ಕೌನ್ಸಿಲ್, ಯೆರೂಸಲೇಮಿನ ದೊಡ್ಡದಾದಂಥ ಕೂಟದಲ್ಲಿ ಪೀಟರ್ ಆಲ್ ಬಟ್ ಡಿಸಪಿಯರ್ಸ್ ಫ್ರಮ್ ದ ಹಿಸ್ಟೋರಿಕಲ್ ರೆಕಾರ್ಡ್ ಆಫ್ ದ ನ್ಯೂ ಟೆಸ್ಟಮೆಂಟ್ ಅಂಟಿಲ್ ಹಿ ರೋಟ್ ಇಸ್ ಎಪಿಸಲ್. ತನ್ನ ಪತ್ರಿಕೆಯನ್ನು ಬರೆಯುವವರೆಗೆ ಹೊಸ ಒಡಂಬಡಿಕೆಯಲ್ಲಿ ನಂತರ ಪೇತ್ರನ ಕುರಿತು ನೋಡುವುದಿಲ್ಲ ನಾವು. ಆಮೇಲೆ ಗಲಾತ್ಯದವರಿಗೆ ಬರೆದ ಪತ್ರ 2:11-21 ನಾವು ನೋಡುವಾಗ ವಿ ಸಿ ಪಾಲ್ಸ್ ಅಕೌಂಟ್ ಆಫ್ ದೇರ್ ಕನ್ಫ್ರಂಟೇಷನ್. ಪೌಲನ ಜೊತೆಯಲ್ಲಿ ಆತನು ಆದಂಥ ಆ ಮಾತುಕತೆಯ ವಿಷಯವಾಗಿ ನಾವಲ್ಲಿ ನೋಡ್ತೇವೆ. ಇಟ್ ಈಸ್ ಎವಿಡೆಂಟ್ ದ್ಯಾಟ್ ಪೀಟರ್ ವಿಸಿಟೆಡ್ ಆಂಟಿಯೋಕ್. ನಾವಲ್ಲಿ ಏನು ತಿಳ್ಕೊಳ್ತೇವೆ? ಗಲಾತ್ಯದವರಿಗೆ ಬರೆದ ಪತ್ರವನ್ನು ಅಧ್ಯಯನ ಮಾಡುವಾಗ ಪೇತ್ರನು ಎಲ್ಲಿ ಭೇಟಿ ಮಾಡಿದ್ದ? ಆತನು ಅಂತಿಯೋಕ್ಯದ ಆ ಪಟ್ಟಣದಲ್ಲಿದ್ದ ಸಭೆಯನ್ನು ಭೇಟಿ ಮಾಡಿದ. ಅದಾದ ನಂತರ 1 Corinthians 1:12 ದೇರ್ ಇಸ್ ಎ ರೆಫರೆನ್ಸ್ ಟು ದ ಪೀಟರ್ ಫ್ಯಾಕ್ಷನ್ ಎಟ್ ಕಾರಿಂತ್. ಪೌಲನು ಬರೆಯುವಾಗ ಆತನು ಕೊರಿಂಥದಲ್ಲಿದ್ದಂಥ ಗುಂಪುಗಳ ಕುರಿತು ಬರೀತಾನೆ. ಏನಪ್ಪ ನೀವು ಹೇಳ್ತೀರಲ್ಲ, ನಾನು ಅಂಥ ಗುಂಪು ಇಂಥ ಗುಂಪು ಪೇತ್ರನ ಗುಂಪು. ನೋಡ್ರಿ, ಪೌಲನು ಪೇತ್ರನ ಕುರಿತು ಅಲ್ಲಿ ಹೇಳುವಂಥ ಅವನಾಗಿದ್ದಾನೆ. ಸೊ ಆಲ್ ದೀಸ್ ಸಜೆಸ್ಟ್ ಹಿ ಮೇ ಹ್ಯಾವ್ ವಿಸಿಟೆಡ್ ದ್ಯಾಟ್ ಸಿಟಿ ಆಸ್ ವೆಲ್. ಒಂದು ವೇಳೆ ಕೊರಿಂಥ ಪಟ್ಟಣವನ್ನು ಕೂಡ ಪೇತ್ರನು ಭೇಟಿ ಮಾಡಿದ್ದಿರಬೇಕು. ಸೊ ಪೀಟರ್ಸ್ ಮಿಷನರಿ ಟ್ರಾವೆಲ್ಸ್ ಆಸ್ ವಿ ಸೀನ್ 1 Corinthians 9 1 Corinthians 9 ಪೇತ್ರನ ಪ್ರಯಾಣಗಳ ಕುರಿತಾಗಿ ನಾವು ನೋಡುವಾಗ ದ ಎಕ್ಸ್ಟೆಂಟ್ ಆಫ್ ದೋಸ್ ಟ್ರಾವೆಲ್ ಈಸ್ ನಾಟ್ ನೋನ್. ಎಷ್ಟೆಲ್ಲ ಪ್ರಯಾಣ ಮಾಡಿದ ಎಂಬಂಥ ವಿವರಣೆಗಳು ನಮಗೆ ಸಿಕ್ಕೋದಿಲ್ಲ. ಆದರೆ ನಾವು 1 Petrus ಆ ಪತ್ರವನ್ನು ನಾವು ಅಧ್ಯಯನ ಮಾಡುವಾಗ ಯುನೋ ಅಪೋಸ್ಟಲ್ ಅಡ್ರೆಸ್ಡ್ 1 Peter ನಾವೀಗ ಅಧ್ಯಯನ ಮಾಡುವಂಥ ಈ ಪತ್ರ ಉಂಟಲ್ಲ, ದಿಸ್ ಲೆಟರ್ 1 Peter ವಾಸ್ ಅಡ್ರೆಸ್ಡ್ ಸ್ಪೆಸಿಫಿಕಲಿ ಟು ದ ರೀಜನ್ ಆಫ್ ಏಷ್ಯಾ ಮೈನರ್. ನೋಡಿ ಅಲ್ಲಿ ಓದಿದ್ದೇವಲ್ಲ ನಾವು, ಯೇಸು ಕ್ರಿಸ್ತನ ಅಪೋಸ್ತಲನಾದ ಪೇತ್ರನು ಪೊಂತ ಗಲಾತ್ಯ ಕಪ್ಪದೋಕ್ಯ ಆಸ್ಯ ಬಿತುನ್ಯ ಎಂಬ ಸೀಮೆಗಳಲ್ಲಿ ಚದರಿರುವಂಥ ಪ್ರವಾಸಿಗಳಾದ ದೇವ ಜನರಿಗೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯರೇ, ನಾವು ಇನ್ನೊಂದು ವಿಷಯವನ್ನು ನಮ್ಮ ನೆನಪಿನಲ್ಲಿಟ್ಟುಕೊಳ್ಳೋಣ.
There is a strong tradition of the early church. ಆದಿ ಕ್ರೈಸ್ತ ಸಭೆಯವರು ನಂಬಿದಂಥ ಒಂದು ಬಹಳ ಪ್ರಾಮುಖ್ಯವಾದಂಥ ವಿಷಯ ಏನಿತ್ತಂತ ಹೇಳಿದರೆ, ಪೀಟರ್ ವಾಸ್ ಇನ್ ರೋಮ್ ಎಟ್ ದ ಕ್ಲೋಸ್ ಆಫ್ ಹಿಸ್ ಲೈಫ್. ಪೇತ್ರನ ಜೀವಮಾನ ಕಾಲದ ಅಂತ್ಯ ಭಾಗದಲ್ಲಿ ಆತನು ರೋಮ್ ಪಟ್ಟಣದಲ್ಲಿ ಇದ್ದನು ಎಂಬುದಾಗಿ ಒಂದು ಮಾತುಂಟು. He evidently was not there when Paul wrote Romans. Christa Shaka 57 ralli Paulanu Roma puradavarige barada patrikeyanu baradaga Petranu alli irlilla. Since his name does not appear in the list of people Paul greeted. Roma puradavarige barada patra 16ne adhyayadalli Paulanu bere bere avarige vandane koduvantadda navu nodutteve. ಅದರಲ್ಲಿ ಪೇತ್ರನ ಹೆಸರು ಮಾತ್ರ ನಮಗೆ ಕಾಣುವುದಿಲ್ಲ, ಅನೇಕ ಹೆಸರುಗಳಲ್ಲಿ ಉಂಟು. ನೋರ್ ಇಸ್ ಇಟ್ ಲೈಕ್ಲಿ ದಟ್ ಪೀಟರ್ ವಾಸ್ ಇನ್ ರೋಮ್ ಡ್ಯೂರಿಂಗ್ ಪಾಲ್ಸ್ ಫಸ್ಟ್ ಇಂಪ್ರಿಸನ್ಮೆಂಟ್. ಒಂದು ವೇಳೆ ಪೌಲನು ಸೆರೆಮನೆಯಲ್ಲಿ ರೋಮ್ನಲ್ಲಿದ್ದಂಥ ವೇಳೆಯಲ್ಲಿ ಕೂಡ ಒಂದು ವೇಳೆ ಪೇತ್ರನಲ್ಲಿದ್ದಿರಲಿಕ್ಕಿಲ್ಲ. ಸಿನ್ಸ್ ಈಸ್ not mentioned in the prison epistles ceremonygalinda baradanta patragalu untu yavudella ephesida patrike philippiyorige barada patrike colossiyorige barada patrike philemononige barada patrike ivugalalli elliyu kuda naavu petrana hesaru baruvudanta nodudilla. Which were written at that time. ಯಾಕಂದರೆ ಅದೇ ಸಮಯದಲ್ಲಿ ಅದು ಬರೆಯಲ್ಪಟ್ಟದ್ದು. ಪೀಟರ್ ಮೋಸ್ಟ್ ಲೈಕ್ಲಿ ಅರೈವ್ಡ್ ಇನ್ ರೋಮ್ ಆಫ್ಟರ್ ಪಾಲ್ಸ್ ರಿಲೀಸ್ ಫ್ರಮ್ ಹಿಸ್ ಫಸ್ಟ್ ರೋಮನ್ ಇಂಪ್ರಿಸನ್ಮೆಂಟ್. ಒಂದು ವೇಳೆ ಭಕ್ತನಾದ ಪೌಲನು ಆತನು ರೋಮ್ ಪಟ್ಟಣದಲ್ಲಿ ಸೆರೆಮನೆಯಿಂದ ಬಿಡುಗಡೆಯಾದಂಥ ಆ ಪ್ರಾಥಮಿಕವಾದಂಥ ಸಮಯದಲ್ಲಿ ಒಂದು ವೇಳೆ ಪೇತ್ರನಲ್ಲಿಗೆ ಬಂದು ಇಳಿದಿರಬೇಕು. ಇಟ್ ವಾಸ್ ದೇ ಹೀ ಲೈಕ್ ಪಾಲ್ ಸಫರ್ಡ್ ಮಾರ್ಟಿಡಮ್ ಇನ್ ಕನೆಕ್ಷನ್ ವಿತ್ ನೀರೋಸ್ ಪರ್ಸಿಕ್ಯೂಷನ್. ಆ ಸಂದರ್ಭದಲ್ಲಿ ನೀರೋ ಚಕ್ರವರ್ತಿಯಿಂದ ಕ್ರೈಸ್ತರಿಗೆ ಉಂಟಾದಂಥ ಹಿಂಸೆಯ ಸಮಯದಲ್ಲಿ ಪೇತ್ರನು ನಿಜವಾಗಿಯೂ ಆತನು ರಕ್ತ ಸಾಕ್ಷಿಯಾಗಿ ಆತನು ಸತ್ತಿರಬೇಕು. ಯಾಕಂದರೆ ಸಿನ್ಸ್ ನೀರೋ ಡೈಡ್ ಇನ್ AD 68, ಕ್ರಿಸ್ತ ಶಕ 68ರಲ್ಲಿ ಚಕ್ರವರ್ತಿಯಾದಂಥ ನೀರೋ ಆತನು ಮರಣ ಹೊಂದಿದನು. Peter's crucifixion upside down as a tradition holds undoubtedly occurred before that date. ಆದುದರಿಂದ ನಾವು ಚರಿತ್ರೆಯಲ್ಲಿ ನೋಡುವ ಪ್ರಕಾರವಾಗಿ ಪೇತ್ರನನ್ನು ಅವರು ತಲೆ ಕೆಳಗೆ ಮಾಡಿ ಕ್ರೂಜೆಯಲ್ಲಿ ಆತನನ್ನು ಹಾಕಿ ಕೊಂದರು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಅದು ಯಾವಾಗ ಆಗಿರಬೇಕು? ಅರಸನಾದಂಥ ಚಕ್ರವರ್ತಿಯಾದಂಥ ನೀರೋ ಕ್ರಿಸ್ತ ಶಕ 68ರಲ್ಲಿ ಆತನು ಮೃತಿ ಹೊಂದುವ ಮೊದಲು ಆಗಿರಬೇಕು. ಹಾಗಾದರೆ ಪೇತ್ರನ ಆ ಮರಣ ಆದದ್ದು ಕ್ರಿಸ್ತ ಶಕ 68ರ ಮೊದಲು ಎಂಬುದನ್ನು ನಾವು ಆಲೋಚನೆ ಮಾಡಬಹುದು. ಸೊ ಆದುದರಿಂದಾಗಿ ಡಿಸ್ಪೈಟ್ ದ ಸರ್ಕ್ಯುಲೇಷನ್ ಆಫ್ ಫೋರ್ಜರೀಸ್ ಪರ್ಪೆಕ್ಟೆಡ್ ಟು ಬಿ ರಿಟನ್ ಬೈ ಪೀಟರ್, ಪೇತ್ರನು ಬರೆದಂಥ ಆ ಪತ್ರಗಳು ಎಂಬುದಾಗಿ ಕೆಲವಾರು ಸುಳ್ಳಾದಂಥ ಪತ್ರಗಳುಂಟು. ಅದರಲ್ಲಿ ಪೇತ್ರನ ಸುವಾರ್ತೆಗಳು
ಆನಂತರ ಆಕ್ಟ್ಸ್ ಆಫ್ ದ ಪೀಟರ್, ಪೇತ್ರನ ಕಾರ್ಯಗಳು, ಅಪೋಕಲಿಪ್ಸ್ ಆಫ್ ಪೀಟರ್, ಪೇತ್ರನ ಕುರಿತಾದಂಥ ಅಂತಿಮವಾದಂಥ ಆ ದಿನಗಳು ವಿಷಯವಾಗಿ ಇದೆಲ್ಲ ಒಂದು ಪ್ರಶ್ನಾರ್ಥಕವಾದಂಥ ವಿಚಾರಗಳಾಗಿದೆ. ಆದುದರಿಂದ ಅವುಗಳ ವಿಷಯವಾಗಿ ನಾನು ಹೆಚ್ಚಾಗಿ ಹೇಳಲಿಕ್ಕೆ ನಾನು ಹೋಗೋದಿಲ್ಲ. ಬಟ್ ಡಿಸ್ಪೈಟ್ ದ ಕ್ಲಿಯರ್ ಟೆಸ್ಟಿಮನಿ ಆಫ್ ದ ಅರ್ಲಿ ಚರ್ಚ್, ಆದಿ ಕ್ರೈಸ್ತ ಸಭೆಯಲ್ಲಿದ್ದಂಥ ಒಂದು ಸಾಕ್ಷಿ ಏನಂತ ಹೇಳಿದರೆ, ದೇ ಡೂ ವಿತ್ ಮೋಸ್ಟ್ ಆಫ್ ದ ರೆಸ್ಟ್ ಆಫ್ ದ ನ್ಯೂ ಟೆಸ್ಟಮೆಂಟ್ ಬುಕ್ಸ್ ಡಿನೈ ದ ಅಥೆಂಟಿಸಿಟಿ ಆಫ್ ಫಸ್ಟ್ ಪೀಟರ್. ಅನೇಕರು ಪೇತ್ರನು ಬರೆದಂಥ ಮೊದಲನೆಯ ಪತ್ರದ ಅದರ ನೈಜತ್ವದ ಕುರಿತಾಗಿ ಪ್ರಶ್ನಿಸುವವರಿದ್ದಾರೆ. ಸಮ್ ಸೀ ಇನ್ ಇಟ್ ಎ ಸ್ಲೇವಿಶ್ ಡಿಪೆಂಡೆನ್ಸ್ ಆನ್ ದ ರೈಟಿಂಗ್ಸ್ ಆಫ್ ಪಾಲ್. ಕೆಲವರು ಹೇಳುವುದುಂಟು ಪೌಲನ ಒಂದು ಆ ಬರವಣಿಗೆ ಮೇಲೆ ಇದು ಆಧಾರಗೊಂಡಿದೆ ಎಂಬುದಾಗಿ. ಆ್ಯಂಡ್ ಆರ್ಗ್ಯೂ ದ್ಯಾಟ್ ಕುಡ್ ನಾಟ್ ಹ್ಯಾವ್ ಕ್ಯಾರೆಕ್ಟರೈಸ್ಡ್ ಎ ಜೆನ್ವಿನ್ ರೈಟಿಂಗ್ ಆಫ್ ಪೀಟರ್, ಅದು ಪೇತ್ರನ ನಿಜವಾದಂಥ ಬರವಣಿಗೆ ಆಗಿರಲಿಕ್ಕಿಲ್ಲ ಎಂಬುದಾಗಿ. ಈ ರೀತಿಯಾಗಿ ಅನೇಕ ಗೊಂದಲಗಳು ವೇದ ವಿದ್ಯಾರ್ಥಿಗಳಲ್ಲಿ ಉಂಟು. ಆದುದರಿಂದ ಅವುಗಳ ವಿಚಾರವಾಗಿಯೂ ನಾನು ಹೆಚ್ಚಾಗಿ ಪ್ರತಿಪಾದಿಸಲಿಕ್ಕೆ ಅಥವಾ ಅದರ ವಿರುದ್ಧವಾಗಿ ಮಾತನಾಡುವುದಕ್ಕೂ ನನ್ನ ಸಮಯವನ್ನು ನಾನು ಕೊಡುವುದಕ್ಕೆ ಬಯಸುವುದಿಲ್ಲ. ನಾವು ಈ ಪೇತ್ರನ ಕುರಿತಾಗಿ ನಾವು ನೋಡುವಂಥ ವೇಳೆಯಲ್ಲಿ ದೇರ್ ಆರ್ ಗುಡ್ ರೆಸ್ಪಾನ್ಸಸ್ ಟು ವೇರಿಯಸ್ ಅಲಿಗೇಷನ್ಸ್, ಬೇಕಾದಷ್ಟು ಉತ್ತರಗಳು. ಇದಕ್ಕೆ ಸಂಬಂಧಪಟ್ಟು ನಾವು ಚರಿತ್ರೆಯನ್ನು ಓದುವಾಗ ನಮಗೆ ಗೊತ್ತಾಗ್ತದೆ. ಆದುದರಿಂದಾಗಿ ನಾವು ಇದರ ಕುರಿತಾಗಿ ನಾವು ಹೆಚ್ಚು ನಾವು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಆದರೆ ಒಂದು ಮಾತ್ರ ಸತ್ಯ, ದೇವರ ದಾಸನಾದಂಥ ಪೇತ್ರನು ಆತನು ಈ ಪತ್ರವನ್ನು ಬರೆದಾಗ ನಾವೀಗ ಒಂದನೇ ಅಧ್ಯಾಯ ಒಂದನೇ ವಚನದಲ್ಲಿ ನೋಡುವ ಹಾಗೆ, ಪೀಟರ್ ಎಡ್ರೆಸ್ಡ್ ದಿಸ್ ಎಪಿಸಲ್ ಟು ಕ್ರಿಶ್ಚಿಯನ್ಸ್ ರಿಸೈಡಿಂಗ್ ಇನ್ ಪಾಂಟಸ್, ಗಲೇಷ್ಯಾ, ಕಪದೋಕ್ಯಾ, ಏಷ್ಯಾ ಆ್ಯಂಡ್ ಬಿಥೂನಿಯ ರೀಜನ್ಸ್. ಈ ಎಲ್ಲ ಭಾಗಗಳಲ್ಲಿರುವಂಥ ಸ್ಥಳಗಳಿಗೆ ಆತನ ಪತ್ರ ಬರೆದ. ದ್ಯಾಟ್ ಮೀನ್ಸ್ ಇಟ್ ವಾಸ್ ವಿದಿನ್ ದ ರೋಮನ್ ಎಂಪೈರ್ ದಟ್ ಆರ್ ನೌ ಪಾರ್ಟ್ ಆಫ್ ಟರ್ಕಿ. ಈಗ ಟರ್ಕಿಯೊಳಗಡೆ ಇರತಕ್ಕಂಥ ಇದ್ದಂಥ ಆ ರೋಮ್ ಸರ್ಕಾರದ ಅಧೀನದಲ್ಲಿದ್ದಂಥ ಈ ಸ್ಥಳಗಳಿಗೆ ಆತನು ತನ್ನ ಪತ್ರವನ್ನು ಬರೆದನು ಎಂಬುದಾಗಿ. ನಾವು ಇದರ ಕುರಿತಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಾಗಿ ಅಧ್ಯಯನ ಮಾಡೋಣ. ನಾವೀಗ ನಮ್ಮ ತಲೆಗಳನ್ನು ಕರ್ತನ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥಿಸುವ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನಿನ್ನ ದಾಸನಾದಂಥ ಪೇತ್ರನು ಬರೆದ ಮೊದಲನೆಯ ಪತ್ರಿಕೆಯ ಮುನ್ನುಡಿಯಾಗಿ ಕೆಲವಾರು ಸತ್ಯಗಳನ್ನು ನಾವು ಕಳೆದ ಎರಡು ವಾರಗಳಿಂದ ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ನಿನ್ನ ದಾಸನಾದ ಪೇತ್ರನಿಗಾಗಿ ನಿನಗೆ ಸ್ತೋತ್ರ. ಅದ್ಭುತವಾಗಿ ನೀನು ಆತನನ್ನು ಆರಿಸಿಕೊಂಡಿ, ನಿನ್ನ ಸೇವಕನನ್ನಾಗಿ ನೀನು ಆತನನ್ನು ಪ್ರತ್ಯೇಕಿಸಿದೆ. ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಾನು ಮಾಡ್ತೇನೆ ಎಂಬುದಾಗಿ ಆತನನ್ನು ನೀನು ಆರಿಸಿಕೊಂಡು, ನೀನು ಆತನ ಮೂಲಕವಾಗಿ ಮಾಡಿದ ಅದ್ಭುತ ಕಾರ್ಯಗಳು, ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿವಸದಲ್ಲಿ ಪೇತ್ರನ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ. ಇನ್ನು ಆತನು ಬರೆದಂಥ ಈ ಪತ್ರಗಳ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ಕರ್ತನೇ ನಮಗೆ ಬೇಕಾದಂಥ ಸಹಾಯವನ್ನು ಅನುಗ್ರಹಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಘನಮಾನಗಳು ಉಂಟಾಗಲಿ ಕರ್ತನೇ. ಆಮೇನ್.